ನಮಸ್ಕಾರ. ಒಂದೊಂದು ರಾಶಿಯವರಿಗೆ ಒಂದೊಂದು ಗುಣವಿರುತ್ತದೆ. ಕೆಲವರು ಯಾವಾಗಲೂ ನಗುನಗುತ್ತಲಿರುತ್ತಾರೆ, ಮತ್ತೆ ಕೆಲವರು ಯಾವಾಗಲೂ ಸಿಡುಕುತ್ತಲಿರುತ್ತಾರೆ. ಇನ್ನು ಕೆಲವರದ್ದು ಹೆಚ್ಚು ಮಾತನಾಡುವ ಗುಣ, ಕೆಲವರು ಮೌನಿ. ಹೀಗೆ ಒಬ್ಬೊಬ್ಬರು ಒಂದೊಂದು ಗುಣಗಳನ್ನು ಹೊಂದಿರುತ್ತಾರೆ. ಇದೇ ರೀತಿ ಪ್ರಯಾಣ ಮಾಡಲು ಬಯಸುವ ರಾಶಿಯವರ ಬಗ್ಗೆ ಇವತ್ತು ನಾವು ನಿಮಗೆ ಹೇಳಲಿದ್ದೇವೆ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರು ಪ್ರಯಾಣ ಪ್ರಿಯರು. ಇವರಿಗೆ ಹೊಸ ಹೊಸ ಜಾಗಕ್ಕೆ ಹೋಗಬೇಕು, ಅಲ್ಲಿನ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಕುತೂಹಲವಿರುತ್ತದೆ. ಬರೀ ಪ್ರವಾಸಕ್ಕೆ ಹೋಗುವುದಲ್ಲದೆ ಟ್ರೆಕ್ಕಿಂಗ್, ರಿವರ್ ರಾಫ್ಟಿಂಗ್, ಸ್ಕೂಬಾ ಡ್ರೈವಿಂಗ್ ರೀತಿಯ ಸಾಹಸಗಳು ಮಾಡಲು ಬಯಸುತ್ತಾರೆ. ಮಿಥುನ ರಾಶಿ. ಮೃದು ಸ್ವಭಾವದವರಾದ ಮಿಥುನ ರಾಶಿಯವರು ಕುಟುಂಬದೊಂದಿಗೆ, ಮಿತ್ರ ಬಳಗದೊಂದಿಗೆ ಪ್ರವಾಸಕ್ಕೆ ಹೋಗುತ್ತಾರೆ. ಅದು ಬಿಟ್ಟರೆ ಸೋಲೋ ಟ್ರಿಪ್ ಮಾಡಲು ಸ್ವಲ್ಪ ಕಷ್ಟ, ಯಾಕಂದ್ರೆ ಪ್ರವಾಸವನ್ನ ಎಂಜಾಯ್ ಮಾಡಬಯಸುವವರು ಇವರು. ತಮ್ಮ ನೆಚ್ಚಿನವರೊಂದಿಗೆ ಪ್ರಯಾಣಿಸಲು ಬಯಸುತ್ತಾರೆ. ಇನ್ನು ಕರ್ಕರಾಶಿ. ಕರ್ಕರಾಶಿಯವರಿಗೂ ಪ್ರವಾಸವೆಂದರೆ ಬಲು ಪ್ರೀತಿ. ಇವರು ಸಾಕಷ್ಟು ಜಾಗಗಳಿಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿ ಸಂಗ್ರಹಿಸಲು ಇಚ್ಛಿಸುತ್ತಾರೆ. ಆದ್ರೆ ಇವರಿಗೆ ಪ್ರವಾಸಕ್ಕೆ ಹೋಗುವ ಅವಕಾಶ ಸಿಗುವುದು ಬಲು ಕಡಿಮೆ. ಇವರಿಗೆ ಪ್ರವಾಸಕ್ಕೆ ಹೋಗುವ ಆಸೆ ಏನೋ ಇರುತ್ತದೆ, ಆದ್ರೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಅಷ್ಟೊಂದು ಎಂಜಾಯ್ ಮಾಡೋದಿಲ್ಲ. ಇದಕ್ಕೆ ಕಾರಣ ಅವರ ಆರೋಗ್ಯ. ಇವರು ಬಹುಬೇಗ ಆಯಾಸಗೊಳ್ಳುವ ಕಾರಣ ಪ್ರವಾಸ ಮಾಡಲು ಇಷ್ಟವಿದ್ದರೂ ಅದನ್ನ ಎಂಜಾಯ್ ಮಾಡೋದಿಲ್ಲ. ಇನ್ನು ಮಕರ ರಾಶಿ. ಯಾವುದಾದರೂ ಕೆಲಸಕ್ಕೆ ಇಳಿದರೆ ಅದನ್ನ ಮಾಡೇ ಮುಗಿಸುತ್ತೇನೆ ಎಂದು ಪಣ ತೊಡುವ ಗುಣವುಳ್ಳ ರಾಶಿ ಅಂದ್ರೆ ಅದು ಮಕರ ರಾಶಿಯವರು. ಹೀಗಾಗಿ ಇವರಿಗೆ ಎಲ್ಲಾದರೂ ಪ್ರಯಾಣಿಸುವ ಮನಸ್ಸಾದರೆ ಯಾರು ಬರಲಿ ಬಿಡಲಿ, ಸೋಲೋ ಟ್ರಿಪ್ ಆದರೂ ಹೋಗೇ ಬಿಡ್ತಾರೆ ಮತ್ತು ಅದನ್ನ ಏಕಾಂತವಾಗಿ ಎಂಜಾಯ್ ಮಾಡ್ತಾರೆ. ಮತ್ತು ತಾವು ದುಡಿಯುವ ಅರ್ಧದಷ್ಟು ಹಣವನ್ನ ಇವರು ಪ್ರವಾಸಕ್ಕಾಗಿಯೇ ಖರ್ಚು ಮಾಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.